हलो फ्रेंड्स वेलकम टू मई चानल अश्रक नानीवत लाइव डेमोस्ट्रेशन दी पामिश्री बे नोड़ बनी कई हेगे इवर अदृष्ट हे इवर वो समस्ेन इवे ईन परहार अंत नोड़ बनी कई सो नो व्यक्तिया कई मोदी इव मीनि सो हाँ नहीं नीटा नोड़क इोड़ी भागव शुक्र पर्वत अतर यह भागव गुर पर्वत अतर यह भागव शनि पर्वत अतर यह भागव सूर्य पर्वत अतर यह भागव बुध पर्वत अतर यह भागव चंद्र पर्वत अतर यह भागव मंगल पर्वत अतर यह मध्यद भागव राहु पर्वत अतर यह केड़भाग भागव केतु पर्वत अंत करितर सो नोड़ी बेरु रचने सह ना हेलबूद मोदी तोर बेरुगिंत सूर्यन बेरु एतर इत सूर्य बेरु अतीवी गुर बेरु अतीवी शनि बेरु इत बुध बेरु इत शुक्र बेरु अंत करती बेरु उद्द व्यक्ति के क्रियेटिविटी साध्यते हीगिट्टा नोड़ी एर बेरु एतर ऐन व्यक्ति अडवेंचरस नेचर वंचूर ऐनाद समय ऐनू अभिवृद्धि बेरु उत्तम एतर व्यक्ति आत्मविश्वास जास्ती अरे ना ऐनू आगली नानेमती छल मत यह किबेरु स्वल्प तुंड नोड़ी प्येजे मेल के बंदी टाइम ही बंद व्यक्ति तनसली एक्सप्रेस इूरेगिंत के व्यक्ति मानसिकवा ऐन केव विचार बंद सह अथवा बेरवर हत्र शेर मोदी सो आर व्यक्तित्व आगे सो नेक्स्ट वो पर्वत कड़े बरदा इू नो गुर पर्वत इली रेखे मेलभग के हे सो यह पर्वत सिंगल वर्टिकल लाइन तुम चेना अरे तुम वाले परणाम व्यक्ति के गुरबल हैबूद सो नो इत शनि पर्वत इली करेक्ट सिंगल लाइन व्यक्ति के तुम हणकु चेना बरते ಕೆಲವರಿಗೆ ಅದು ಇರುತ್ತೆ ಕೆಲವರಿಗೆ ಇರಲ್ಲ ನೋಡಿ ಇದು ಈ ಒಂದು ರೇಖೆ ಇಲ್ಲಿ ಮೇಲೆ ಇಲ್ಲಿವರೆಗೂ ಬಂದಿದೆ ಇಲ್ಲಿವರೆಗೂ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಒಂದು 35 ರಿಂದ 45 50 ವರೆಗೂ ದುಡಿತಾರೆ ಆಮೇಲೆ ಇವರಿಗೆ ದುಡಿಯೋ ಆಸಕ್ತಿ ಇರೋದಿಲ್ಲ ಅಂತ ಸೂಚಿಸುತ್ತೆ ಆಮೇಲೆ ಇದರಲ್ಲಿ ಕೆಲವಾರು ರೇಖೆಗಳು 4-5 ರೇಖೆಗಳು ಇದಾವೆ ಹಾಗಾಗಿ ಇಲ್ಲಿ ಹೆಚ್ಚು ಕೆಲಸ ಮಾಡೋದು ಅಂದ್ರೆ ಬೇರೆ 4-5 ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ ಹಾಗಾಗಿ ಯಾವುದನ್ನು ಸರಿಯಾದ ರೀತಿಯಲ್ಲಿ ಯಾವುದನ್ನ ಮಾಡಬೇಕು ಅನ್ನೋದರ ಬಗ್ಗೆ ಕನ್ಫ್ಯೂಷನ್ ಇರುವಂತ ಸಾಧ್ಯತೆ ಇರುತ್ತೆ ಮತ್ತೆ ಈ ಕಡೆಯಿಂದ ರೇಖೆ ಬಂದು ಈ ಒಂದು ರೇಖೆಯನ್ನ ಕತ್ತರಿಸಿರೋದ್ರಿಂದ ಸ್ವಲ್ಪ ಏನೇ ಮಾಡಕ ಹೋಗಲಿ ಎಡೆತಡೆಗಳು ಬರುವಂತ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಒಂದು ತಾಳ್ಮೆಯನ್ನ ವಹಿಸಬೇಕು ಅಂತ ಹೇಳಬಹುದು ನೆಕ್ಸ್ಟ್ ಈ ಒಂದು ಬುಧ ಪರ್ವತ ಇದು ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು ಹಾಗೂ ಬುದ್ಧಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಇಲ್ಲಿ ಸಿಂಗಲ್ ವರ್ಟಿಕಲ್ ಒಂದು ಉದ್ದವಾದ ರೇಖೆಯಲ್ಲಿ ಕಾಣಿಸ್ತಾ ಇದೆ ಇದು ತುಂಬಾ ಒಳ್ಳೆಯದು ಈಗಿದ್ದಾಗ ವ್ಯಕ್ತಿ ಬುದ್ಧಿಶಾಲಿ ಆಗಿರ್ತಾನೆ ಅಂತ ಹೇಳಬಹುದು ಮತ್ತು ಸೈಂಟಿಫಿಕ್ ಅಟಿಟ್ಯೂಡ್ ಇರುತ್ತೆ ಅಂದ್ರೆ ಒಂದು ವೈಜ್ಞಾನಿಕ ಮನೋಭಾವ ಇರುತ್ತೆ ಅಂತ ಹೇಳಬಹುದು ಈ ಒಂದು ಇವರಿಗೆ ಈ ಒಂದು ಬುಧ ಪರ್ವತ ತುಂಬಾ ಚೆನ್ನಾಗಿದೆ ಹಾಗಾಗಿ ಈತ ಬಿಸಿನೆಸ್ ಮಾಡುವಂತ ಬಿಸಿನೆಸ್ ಮಾಡಬಹುದು ಅಂತ ಹೇಳಬಹುದು ನೆಕ್ಸ್ಟ್ ಎರಡನೇ ಈ ಒಂದು ಚಂದ್ರ ಪರ್ವತ ತಗೊಂಡ್ರೆ ಇಲ್ಲಿ ಯಾವುದೇ ರೇಖೆಗಳು ಕಾಣ್ತಾ ಇಲ್ಲ ಹಾಗಾಗಿ ವ್ಯಕ್ತಿ ಮಾನಸಿಕವಾಗಿ ಒಂದು ಸದೃಢವಾಗಿರುತ್ತಾರೆ ಅಂತ ಹೇಳಬಹುದು ಹೆಚ್ಚು ರೇಖೆಗಳಿದ್ರೆ ಮಾನಸಿಕವಾಗಿ ತಳಮಳ ಇರುತ್ತೆ ಹಾಗಾಗಿ ಇಲ್ಲಿ ಹೆಚ್ಚು ರೇಖೆಗಳು ಇಲ್ಲದೇ ಇರೋದ್ರಿಂದ ವ್ಯಕ್ತಿ ಅಷ್ಟಾಗಿ ಆತಂಕ ಪಡೋದಿಲ್ಲ ಅಂತ ಹೇಳಬಹುದು ನೆಕ್ಸ್ಟ್ ಬಂದು ಈ ಒಂದು ಶುಕ್ರ ಪರ್ವತ ಇದು ಚೆನ್ನಾಗಿದ್ದಾಗ ವ್ಯಕ್ತಿ ಫ್ಯಾಮಿಲಿ ಅಂದ್ರೆ ಕುಟುಂಬದ ಒಂದು ತುಂಬಾ ಅದ್ಭುತವಾದಂತ ಜೀವನವನ್ನ ಮಾಡುತ್ತಾನೆ ಕುಟುಂಬದಲ್ಲಿ ಸುಖ ಕಾಣ್ತಾನೆ ಅಂತ ಹೇಳಬಹುದು ಇದೇನ ತಗ್ಗಾಗಿದ್ದಾಗ ವ್ಯಕ್ತಿ ಆ ಕುಟುಂಬದಲ್ಲಿ ಸ್ವಾರಸ್ಯನ ಕಾಣೋದಿಲ್ಲ ಅಂತ ಆದಷ್ಟು ಕುಟುಂಬದಿಂದ ದೂರ ಇರೋದಕ್ಕೆ ಆಸೆ ಪಡುತ್ತಾನೆ ಅಂತ ಹೇಳಬಹುದು ಹಾಗಾಗಿ ಈ ಒಂದು ರೇಖೆ ನೋಡಿ ಇಲ್ಲಿ ಯಾವ ಮೇಲ್ ಭಾಗಕ್ಕೆ ರೇಖೆಗಳು ಇಲ್ಲಿ ಬರ್ತಾ ಇದೆ ಈ ತರ ರೇಖೆಗಳು ಇದ್ದರೆ ವ್ಯಕ್ತಿ ಸಂಸಾರ ಸುಖವನ್ನ ತುಂಬಾ ಚೆನ್ನಾಗಿ ಅನುಭವಿಸುತ್ತಾನೆ ಹಾಗೂ ಸೌಂದರ್ಯ ಪ್ರಜ್ಞೆ ಇರುತ್ತೆ ಆತನಿಗೆ ಸುಂದರವಾಗಿರೋದನ್ನ ಕಂಡ್ರೆ ಅಪ್ರಿಷಿಯೇಟ್ ಮಾಡುವಂತ ಗುಣ ಇರುತ್ತೆ ಅಂತ ಹೇಳಬಹುದು ಸೋ ನೆಕ್ಸ್ಟ್ ಲೈನ್ಗಳಿಗೆ ಬಂದ್ರೆ ನೋಡಿ ಇದು ಹೃದಯ ರೇಖೆ ಅಂತ ಈ ರೇಖೆ ಬಂದು ಕರೆಕ್ಟ್ ಆಗಿ ಬುಧ ಸಾರಿ ಶನಿ ಮತ್ತು ಗುರು ಪರ್ವತಗಳ ನಡುವೆ ಬರೋದ್ರಿಂದ ಈತ ಒಂದು ಏನಾಗುತ್ತಾನೆ ಅಂದ್ರೆ ಆದರ್ಶವಾದಿನೋ ಅಲ್ಲ ಇಲ್ಲಿ ವಾಸ್ತವಿಕವಾದಿನೋ ಅಲ್ಲ ಅಂದ್ರೆ ಎರಡರ ಮಧ್ಯೆ ಇರ್ತಾರೆ ಸಿಚುಯೇಷನ್ ವಾಸ್ತವಿಕವಾಗಿ ಡಿಮ್ಯಾಂಡ್ ಮಾಡಿದ್ರೆ ವಾಸ್ತವಿಕ ಆಗ್ತಾರೆ ಕೆಲವು ಟೈಮ್ ಸಿಚುಯೇಷನ್
ಒಂದು ಆದರ್ಶವಾದ ಡಿಮ್ಯಾಂಡ್ ಮಾಡಿದ್ರೆ ಆದರ್ಶವಾದದ ಕಡೆ ವಾಲ್ತಾರೆ ಅಂತ ಹೇಳ್ಬೋದು. ಈ ಥರ ರೇಖೆ ಇರೋದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ನೆಕ್ಸ್ಟು ಒಂದು ಮೈಂಡ್ ಲೈನ್ ಅಂತ ಕರಿತೀವಿ, ಇದನ್ನು ಹೆಡ್ ಲೈನ್ ಅಂತ ಕರಿತೀವಿ. ಅಂದರೆ ನಮ್ಮ ಬುದ್ಧಿ ಯಾವ ರೀತಿ ಇರುತ್ತೆ ಅಂತ. ಇದು ಸ್ಟ್ರೈಟ್ ಇದ್ದಷ್ಟು ವ್ಯಕ್ತಿ ವಾಸ್ತವಿಕವಾದಿ ಆಗಿರ್ತಾನೆ. ಇದು ಯಾವುದು ಚಂದ್ರ ಪರ್ವತದ ಕಡೆ ಬಾಗಿದ್ರೆ ತುಂಬ ಭಾವನಾತ್ಮಕ ಜೀವಿ ಆಗಿರ್ತಾರೆ. ಇವ್ರದ್ದು ಸ್ಟ್ರೈಟ್ ಆಗಿರೋದ್ರಿಂದ ಅಷ್ಟಾಗಿ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲ್ಲ ಇವರು ಅಂತ ಹೇಳ್ಬೋದು. ಇವರು ವಾಸ್ತವಿಕತೆಗೆ ಹೆಚ್ಚಿನ ಬೆಲೆ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಇದು ಜೀವನ ರೇಖೆ. ಸೊ ನೋಡಿ, ಇಲ್ಲಿ ಜೀವನ ರೇಖೆ ಎರಡು ಕಾಣ್ತೀವಿ ನಾವು. ಇಲ್ಲೊಂದು ಜೀವನ ರೇಖೆ, ಇಲ್ಲೊಂದು ಜೀವನ ರೇಖೆ. ಈ ರೇಖೆಯನ್ನು ನಾವು ಯಾವುದು ಮಂಗಳ ರೇಖೆ ಅಂತ ಕರಿತೀವಿ. ಅಂದರೆ ಜೀವನ ರೇಖೆಗೆ ಸಪೋರ್ಟಿವ್ ಲೈನ್ ಆಗಿರುತ್ತೆ ಇದು. ಅಂದರೆ ಇಲ್ಲಿ ಬ್ರೇಕೇಜಸ್ ಇದ್ದಾಗ ಅಥವಾ ಜೀವನದಲ್ಲಿ ಏನಾದರೂ ದುರ್ಘಟನೆ ಏನಾದರೂ ಸಂಭವಿಸೋ ಸಾಧ್ಯತೆ ಇದ್ದಾಗ ಇದು ಈ ಲೈನು ಅದಕ್ಕೆ ಪ್ರೊಟೆಕ್ಷನನ್ನು ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಜೀವನದಲ್ಲಿ ಯಾರಾದರೂ ಒಬ್ಬರು ಸಪೋರ್ಟ್ಗೂ ಸಹ ಇರ್ತಾರೆ ಅಂತಲೇ ಹೇಳ್ಬೋದು. ಈ ಲೈನ್ ಇದ್ದರೆ ಪಕ್ಕದಲ್ಲಿ ಜೀವನ ರೇಖೆ ಪಕ್ಕ ತುಂಬ ಸಪೋರ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಈ ಒಂದು ನೋಡಿ, ಇವರ ಜೀವನದಲ್ಲಿ ಯಾವಾಗ ಭಾಗ್ಯೋದಯ ಆಗುತ್ತೆ ಅಂತ ಹೇಳೋದಾದರೆ, ಅಂದರೆ ಇವರು ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತಮವಾದ ಅವಕಾಶಗಳು ಯಾವಾಗಿಂದ ಸಿಗುತ್ತೆ ಅಂದರೆ, ಆಲ್ಮೋಸ್ಟ್ ಒಂದು 18-20 ವರ್ಷದಿಂದನೇ ಇವರು ದುಡಿಮೆ ಮಾಡಬೇಕು ಅನ್ನೋಂಥ ಆಸಕ್ತಿ ಬರುತ್ತೆ. ಯಾಕಂದರೆ ಇಲ್ಲಿಂದ ನೋಡಿ, ಇಲ್ಲಿಂದ 7, 14, 21 ಅಂತ 7 ಭಾಗ ಮಾಡ್ಕೊಂಡು ಹೋಗ್ಬೇಕಿಲ್ಲಿ. ಸೊ ಇಲ್ಲಿ 21ನೇ ವಯಸ್ಸಿಂದ ಇದು ಫೇಟ್ ಲೈನ್ ಅಂತೀವಿ, ಅಂದರೆ ಅದೃಷ್ಟದ ರೇಖೆ, ಅಥವಾ ಇದನ್ನು ದುಡಿಮೆ ರೇಖೆ ಅಂತಲೂ ಕರಿಬೋದು. ಇದು 21ನೇ ಅಥವಾ 14 ನಂತರ ಶುರುವಾಗಿರೋದ್ರಿಂದ ಇದು ದುಡಿಮೆ ಆವಾಗಿಂದ ಶುರುವಾಗುತ್ತೆ ಅಂತ ಹೇಳ್ಬೋದು. ಸುಮಾರು 55 ವರ್ಷದವರೆಗೂ ಇವರು ದುಡಿಯೋಕ್ಕೆ ಆಸಕ್ತಿ ಇರುತ್ತೆ, ಆಮೇಲೆ ದುಡಿಯೋದಿಲ್ಲ ಅಂತ ಹೇಳ್ಬೋದು. ಸೊ ಇಷ್ಟು ಈ ಒಂದು ಕೈ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಉಳಿದಂತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.